20 ಪಕ್ಷಗಳು ಬಹಿಷ್ಕರಿಸಿವೆ ಈ ಬಹಿಷ್ಕಾರದ ಜೊತೆ ಜೊತೆಗೆ ಉದ್ಘಾಟನಾ ಸಂಭ್ರಮ ಇವತ್ತು ಇಡಿ ರಾಷ್ಟ್ರದಲ್ಲಿ ನೂತನ ಸಂಸತ್ ಭವನವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ ಸಮಾರಂಭದಲ್ಲಿ ಉದ್ಘಾಟನೆಯಾಗೋದು ಕಾರ್ಯಕ್ರಮಗಳು ಮುಗಿದಿದೆ ಮೊದಲಿಗೆ ಪ್ರವೇಶ ಮಾಡಿದ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ नूतन टेक्नोलॉजी जो संसत् भवन संसत् भवन के मोदल बार प्रवेश बेग्गू कूड़ा धार्मिक कार्यक्रम नेरवे दीप बेगोद्र मूलक ರಾಜದಂಡವನ್ನ ಪ್ರತಿಷ್ಠಾಪಿಸಿದ್ದಾರೆ अभी गणपति होम में पूर्णाहुति हो जाता है अथ देवता प्रार्थना नमः शिवाभ्याम नवयौवनाभ्याम परस्वराश्लिष्ट वपुर्धराभ्याम नगेन्द्र कन्या वृषभेतनाभ्याम नमो नमः शंकर पार्वतीभ्याम गंगा तरंग रमणीय जटातलापम गौरी निरंतर विभूषित वामभागम नारायण प्रियमनंग मदापहारम वाराणसीपुरपतिं भज विश्वनाथं श्री काशी विश्वेश्वराय नमः आरोग्यं पद्मबन्धुर्विद नूतन संसत् भवन उद्घाटना कार्यक्रम समारंभदल्लि माजी प्रधानि देवेगौड़ भागी आगतारे देहली निवासदिंदा नूतन संसत् भवन के एचडीडी होरटिदारे माजी प्रधानिगे संसद प्रज्वल साथ देहली निवास नूतन संसत् भवन के एचडीडी होरटिदार नूतन संसत् भवन नम संसत् भवन जनर तेरिगे हणदल्ली कट्टिरुव संसत् भवन नानु होग्तीनि अंत देवेगौड़ हेळिकेयन्नु कोट्टिद्रु समारंभदल्लि भागियागोदक्के देवेगौड़ होरटिरुव दृश्य नीवु नोड्ता इद्दीरा देहली निवासदिंद होरटिद्दारे ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ದೊಡ್ಡಗೌಡರು ದೆಹಲಿ ನಿವಾಸದಿಂದ ಸಂಸದ ಪ್ರಜ್ವಲ್ ಜೊತೆ ಹೊರಟಿದ್ದಾರೆ ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ ಲೈವ್ ವಿಷುವಲ್ಸ್ ಇದು ಮತ್ತೊಂದು ಕಡೆ ರಾಜದಂಡವನ್ನ ಸಂಸತ್ ಭವನದಲ್ಲಿ ಪ್ರತಿಷ್ಠಾಪಿಸುತ್ತಾ ಇರುವ ದೃಶ್ಯ ೧೯೪೭ರ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ अधिकार हस्तांतरद प्रतीकवागि राजदंडवन्न नीडलागि ನೇರವಾಗಿ ನೆಹರೂರು ಕೊಟ್ಟಿದ್ದೆ ಹೊರತು ಮೌಂಟ್‌ಬೆಟನ್ ಗೆ ಸಂಬಂಧನೇ ಇಲ್ಲ ಇದನ್ನ ಅವತ್ತಿನ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಮೆನ್ಷನ್ ಆಗಿದೆ ಆಗಸ್ಟ್ 13 ರಲ್ಲಿ ಮೆನ್ಷನ್ ಆಗಿದೆ ತದನಂತರ ಸಿಎನ್ ಅಣ್ಣಾದೊರೈ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರಲ್ಲ ಅವರು ದಾವಿಡನಾಡಲ್ಲಿ ಆಗಸ್ಟ್ 24 ಬರೀತಾರೆ ಇದನ್ನ
ಒಂದು ಸಾಹುಕಾರತನದ ಸಂಕೇತ ಅದು ಅದು ಬಡವರ ಶ್ರಮಿಕರ ವಿರುದ್ಧದ ಸಂಕೇತ ಅದು ಅದನ್ನ ಸ್ವೀಕರಿಸಿದ್ದಾರೆ ನೆಹರೂರು ಅಂತ ಹೇಳಿ ಅವರು ಒಂದು ಆರ್ಟಿಕಲ್ ಕೂಡ ಬರೀತಾರೆ ಇದಕ್ಕೂ ಮೌಂಟ್ ಬೆಟನ್ಗೂ ಯಾವುದೇ ಸಂಬಂಧ ಇಲ್ಲ ಇದು ಅಧಿಕಾರ ಹಸ್ತಾಂತರದ ಸಂಕೇತ ಅಲ್ಲ ಇದು ನಮ್ಮ ಪರಂಪರೆ ನಮ್ಮ ಇತಿಹಾಸದ ಸಂಕೇತ ಅಷ್ಟೇ ಇತಿಹಾಸ ಸಂಕೇತ ಅಂದ್ರೆ ನಾವು ಇಲ್ಲಿ ಚಾಲುಕ್ಯರು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಲ್ಲಿ ಚೋಳರು ಅದನ್ನ ಯೂಸ್ ಮಾಡ್ತಾ ಇದ್ರು ನಂದಿ ವಿಗ್ರಹ ಅನ್ನೋದು ಅದೆಲ್ಲ ಕಡೆ ಇದ್ದದ್ದೇ ಅವಾಗ ಆ ರಾಜದಂಡವನ್ನ ಉಪಯೋಗಿಸ್ತಾ ಇದ್ರು ರಾಜ ಮಹಾರಾಜರು ಇಟ್ಕೊಂತಾ ಇದ್ರು ಮಂತ್ರಿಗಳು ಅದನ್ನ ಇಟ್ಕೊಂತಾ ಇದ್ರು ಆದ್ರೆ ಇದನ್ನ ನಾವು ರಾಜದಂಡ ಅಂತ ಇವಾಗ ಹೇಳಕ್ಕಾಗಲ್ಲ ಅದನ್ನ ಅದನ್ನ ಒಂದು ಪರಂಪರೆ ಇತಿಹಾಸ ಅಂತ ಹೇಳ್ಬೋದೇ ಹೊರತು ಇದು ಪ್ರಜಾಪ್ರಭುತ್ವ ಸಂಕೇತ ಆಗಲ್ಲ ಅಥವಾ ಬೇರೆ ಒಂದು ಸಂಕೇತ ಆಗಲ್ಲ ಇದು ಸರ್ವಾಧಿಕಾರಿಯ ಸಂಕೇತ ಆಗುತ್ತೆ ಯಾಕಂದ್ರೆ ರಾಜರು ಸರ್ವಾಧಿಕಾರವನ್ನೇ ಮೆರೆದಂತವರು ಯಾವುದೇ ರಾಜರಾಗ್ಲಿ ಅವರು ಅದನ್ನ ಒಂದು ಸರ್ವಾಧಿಕಾರ ತೋರಿಸ್ಲಿಕ್ಕೋಸ್ಕರ ತಮ್ಮ ಆಡಳಿತವನ್ನು ತೋರಿಸ್ಲಿಕ್ಕೋಸ್ಕರ ತಮ್ಮ ಮೇಲ್ ತಾವು ತುಂಬಾ ದಷ್ಟರಾಗಿದ್ದೇವೆ ತಾವು ಬಹಳ ಪ್ರಬುದ್ಧರಾಗಿದ್ದೇವೆ ಅಂದ್ರೆ ಬಲಿಶಾಲಿಗಳಾಗಿದ್ದೇವೆ ಅಂತ ತೋರಿಸೋಸ್ಕರ ಅದನ್ನ ಉಪಯೋಗಿಸ್ತಾ ಇದ್ದರು ಹಂಗಾಗಿ ಇದಕ್ಕೆ ಮೌಂಟ್ ಬೆಟನ್ಗೆ ಸಂಬಂಧ ಇಲ್ಲ ಈ ವಿಷಯದಲ್ಲಿ ಇದು ತಪ್ಪು ಮಾಹಿತಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ ಅದನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರು ಅವರು ಇಲ್ಲ ಇದನ್ನ ತಗೊಂಡ್ಬಂದು ಪಾರ್ಲಿಮೆಂಟ್ ಮೋದಿ ಸರ್ವಾಧಿಕಾರಿಗಳು ಯಾರು ಅಲ್ಲೇ ಮನೇಲಿ ಇಟ್ಕೊಂಡ್ಬಿಟ್ರು ಯಾರಿಗೆ ಸರ್ವಾಧಿಕಾರಿಗಳು ಅವ್ರ ಫ್ಯಾಮಿಲಿ ಇರ್ಬೇಕು ಅಧಿಕಾರ ಅಂತ ಹೇಳಿ ಇವಾಗ ತಪ್ಪು ಮಾಹಿತಿ ಏನ್ ತಪ್ಪು ಅದನ್ನ ತಗೊಂಡ್ ಬಂದು ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಗೆ ಈ ದೇಶವನ್ನ ನಡೆಸುವ ಅಧಿಕಾರ ಇದೆ ಬಂದ ಕಾಣಿಕೆಯನ್ನ ನೆಹರೂಗೆ ಬಂದ ಕಾಣಿಕೆಯನ್ನ ಅಲಹಾಬಾದ್ ಮ್ಯೂಸಿಯಂ ಅಲ್ಲಿ ಇತ್ತದು ಅದೇನು ಅವ್ರೇನು ಸ್ವಂತಕ್ಕೆ ಉಪಯೋಗಿಸಿ ಕರಗಿಸಿ ಏನು ಮೈ ಮೇಲೆ ಒಡವೆ ಮಾಡಿಸ್ಕೊಂಡಿರಲಿಲ್ಲ ಅಲಹಾಬಾದ್ ಮ್ಯೂಸಿಯಂ ಅಲ್ಲಿ ಇತ್ತು ಆದ್ರೆ ಕಳೆದ ಒಂದು ವರ್ಷದಲ್ಲಿ ಒಂದು ಪ್ರಿಂಟ್ ಹಾಕಿ ಅದೇನೋ ವಾಕಿಂಗ್ ಸ್ಟಿಕ್ ಅಂತ ಬರೆದಿದ್ರಂತ ಅದಕ್ಕೆ ಒಂದು ವರ್ಷದ ಮುಂಚೆ ಏನೋ ಪ್ರಿಂಟ್ ಹಾಕಿ ಯಾವ ಸರ್ಕಾರಗಳಿದೆ ಅಲ್ಲಿ ಯಾರು ಅದನ್ನ ನಿರ್ವಹಣೆ ಮಾಡ್ತಾರೆ ಅದು ಅವರೇ ಹೇಳ್ಬೇಕಾದ್ದು ಆದ್ರೆ ಅದು ಟ್ರಸ್ಟ್ ಇರೋದು ಇವರ ಇವರು ಯಾರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಇರೋ ಟ್ರಸ್ಟ್ ಅಲ್ಲೇ ಇರೋದು ದಯವಿಟ್ಟು ಆ ರಾಜ್ಯದ ಮುಖ್ಯಮಂತ್ರಿ ಅವರೇ ನಿರ್ವಹಣೆ ಮಾಡೋದು ಅದನ್ನೇ ಮಾಡೋದು ಆದ್ರೆ ಒಂದು ಸುಮ್ಮನೆ ಏನೋ ಒಂದು ಹೇಳ್ಬೇಕಾದ್ರೆ ಹೇಳೋದಲ್ಲ ಅದು ನಮ್ಮ ಇತಿಹಾಸದ ಪರಂಪರೆ ಇದೆ ನಮ್ಮ ಇತಿಹಾಸ ಇದೆ ಹಂಗಾಗಿ ಅಲ್ಲಿ ಇಟ್ಟದೇ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಸುಳ್ಳು ಹೇಳ್ತಾ ಇದಾರಲ್ಲ ಅಧಿಕಾರ ಅಂತ ಹಸ್ತಾಂತರ ಅದು ಮೌಂಟ್ ಬ್ಯಾಟನ್ಗೆ ಸಂಬಂಧ ಇತ್ತು ಅದಾದ ಯಾವುದು ನಿಜ ಅಲ್ಲ ಅದೆಲ್ಲ ಈಗ ನಿನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ದಿನಗಳಿಂದ ವಾಟ್ಸಪ್ ಅಲ್ಲಿ ಓಡಾಡ್ತಾರ ಸ್ಟೋರಿಗಳು ಅಷ್ಟೇ ಅದನ್ನ ಬಿಜೆಪಿ ಕ್ರಿಯೇಟ್ ಮಾಡುದು ಇವನ್ ಹೆಂಗೆ ಅಂದ್ರೆ ಈ ಸ್ವಾಮೀಜಿ ನೇರವಾಗಿ ಹೋಗಿ ಮೌಂಟ್ ಬ್ಯಾಟನ್ ಕೈ ಕೊಡ್ತಾ ಇರ್ತಾರನು ಕೂಡ ಅವೆಲ್ಲ ಕ್ರಿಯೇಷನ್ ಮಾಡಬಾರ್ದು ಆ ರೀತಿಯಲ್ಲ ಯಾರು ಕೂಡ ಅದನ್ನ ಮೌಂಟ್ ಬ್ಯಾಟನ್ ಕೈಯಲ್ಲಿ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಹೇಳಿಲ್ಲ ಈ ಅಧಿನಮ್ ಸ್ವಾಮೀಜಿ ಯಾವಾಗ ಪಂಡಿತ್ ನೆಹರು ಸೆಂಟ್ರಲ್ ಹಾಲ್ನ ಭಾಷಣಕ್ಕೆ ಬರೋರಿದ್ರು ಕರೆಕ್ಟ್ ಮಧ್ಯರಾತ್ರಿ 12 ಗಂಟೆಗೆ ಅದರ ಒಂದು 1/2 ಗಂಟೆಗೆ ಮುಂಚೆ ಪಂಡಿತ್ ನೆಹರು ಅವರ ಮನೆಗೆ ಹೋಗಿ ಕರೆಕ್ಟ್ ಈ ರಾಜದಂಡವನ್ನು ಈಗ ಹೆಂಗೆ ಪ್ರಧಾನಮಂತ್ರಿಗಳಿಗೆ ನಿನ್ನೆ ಮನೆಯಲ್ಲಿ ತಂದುಕೊಟ್ರು ಅದೇ ರೀತಿ ಅದನ್ನು ಒಯ್ದು ಪಂಡಿತ್ ನೆಹರು ಅವರ ಕೈಯಲ್ಲಿ ಕೊಟ್ಟರು ಅಂತಕ್ಕಂಥದ್ದು ಅದ್ ನಿಜ ಇಲ್ಲ ಆ್ಯಕ್ಚುಲಿ ಅವಾಗಲೇ ಭಾವನ ಅವ್ರು ಮೆನ್ಷನ್ ಮಾಡಬೇಕಾದ್ರೂ ಕೂಡ ಅದು ಮೌಂಟ್ ಬ್ಯಾಟನ್ ಅವ್ರಿಗೆ ಬಂತು ಅವರಿಂದ ಅದು ಹಸ್ತಾಂತರ ಅಂತ ಹೇಳಿ ಬಂತು ಅಂತ ಅದು ಬ್ಯಾಟನ್ ಪಂಡಿತ್ ನೆಹರು ಕೇಳ್ತಾರೆ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ ಬ್ರಿಟಿಷರಿಂದ ಭಾರತೀಯರಿಗೆ ನಿಮ್ಮ ದೇಶದ ಅಧಿಕಾರವನ್ನು ನಡೆಸ್ತಕ್ಕಂಥದ್ದನ್ನು ನಿಮಗೆ ಕೊಡ್ತಾ ಇದ್ದೀವಿ ಇದು ಹೇಗಿರಬೇಕು ಅಂತಕ್ಕಂಥದ್ದನ್ನು ರಿಚುವಲ್ ಏನಿರಬೇಕು ಅಂತ ಆಗ ರಾಜಾಜಿಯವ್ರ ಜೊತೆ ಒಂದು ಚರ್ಚೆ ಪಂಡಿತ್ ನೆಹರು ಅವ್ರು ಮಾಡ್ತಾರೆ ಇದೇ ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾ ಇಲ್ಲ 1947 ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಮೆಲುಕು ಹಾಕ್ತಕ್ಕಂಥ ಸಂದರ್ಭದಲ್ಲಿ ರಾಜಗೋಪಾಲಾಚಾರ್ಯವರು ಇಲ್ಲ ನಮ್ಮ ಚೋಳರ ಒಂದು ಕಾಲದಲ್ಲಿ ರಾಜರ ಅಧಿಕಾರ ಹಸ್ತಾಂತರ ಈ ರೀತಿ ನಡೀತಾ ಇತ್ತು ಆ ಒಂದು ರಾಜದಂಡವನ್ನು ಹಸ್ತಾಂತರಿಸ ಅದೇನು ಚೋಳರ ಕಾಲದಲ್ಲಿಲ್ಲ ನನಗೆ ಗೊತ್ತಿರುವ ಪ್ರಕಾರ ಬಹುತೇಕ ರಾಜರಲ್ಲಿ ಹಸ್ತಾಂತರ ಆ ರಾಜದಂಡ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಹೀಗಾಗಿ ಆಗಿನ ಪ್ರಧಾನಮಂತ್ರಿಗಳಿಗೆ ಸ್ವತಂತ್ರದ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ರಾಜದಂಡವನ್ನು ಅದನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರತಿಷ್ಠಾಪಿಸಿದ್ರು ಅದೇನ್ ತೊಂದ್ರೆ ಇಲ್ಲ ಅದ್ರಲ್ಲಿ ಏನ್ ಕಂಟ್ರೋವರ್ಸಿ ಇಲ್ಲ ಅದು ವಿ ಅಪ್ರಿಶಿಯೇಟ್ ಅದಕ್ಕೆ ನಮ್ಮ ದೇಶದ ಪರಂಪರೆ ಅಲ್ಲ ಅದು ಇತಿಹಾಸ ಅಲ್ಲ ಆಗಸ್ಟ್ 14-15 ಅವತ್ತಿನ ಐತಿಹಾಸಿಕ ಸಮಾರಂಭವನ್ನ ಚಿರಸ್ಮರಣೀಯಗೊಳಿಸಿದ್ದು ಈ ರಾಜದಂಡ ಅಥವಾ ಪಾರ್ಲಿಮೆಂಟ್ ಭವನಕ್ಕಿಂತ ಹೆಚ್ಚಾಗಿ ನೆಹರು ಅವರು ಅವತ್ತಿನ ಭಾಷಣ ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣ ಟ್ರಸ್ಟ್ ವಿತ್ ಡೆಸ್ಟಿನಿ ವಿಧಿಯೊಡನೆ ಒಪ್ಪಂದ ಅಟ್ ದ ಸ್ಟ್ರೋಕ್ ಆಫ್ ದಿ ಮಿಡ್ ನೈಟ್ ಅವರ್ ವೆನ್ ದ ಹೋಲ್ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ಸ್ ಟು ಲೈಫ್ ಅಂಡ್ ಫ್ರೀಡಮ್ ಅಂತ ಈ ಮಧ್ಯರಾತ್ರಿಯಾಗೆ ಗಡಿಯಾರ 12 ಗಂಟೆ ತೋರಿಸಿರುವಾಗ ಇಡೀ ಪ್ರಪಂಚವೇ ಮಲಗಿರುವಾಗ ಭಾರತ ಸ್ವಾತಂತ್ರ್ಯ ಮತ್ತು ಜಾಗೃತಿಯೊಂದಿಗೆ ಎಚ್ಚರಗೊಳ್ಳುತ್ತದೆ ಅನ್ನೋ ಸೊಗಸಾದ ಭಾಷಣ ಇದೆ ನಾವೆಲ್ಲ ಅದನ್ನು ವಿದ್ಯಾರ್ಥಿಗಳಾಗಿ ನಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಓದ್ತಾ ಇದ್ವಿ ಪ್ರಪಂಚದ ಅತ್ಯುತ್ತಮ ರಾಜಕೀಯ ಭಾಷಣಗಳು ಒಂದಾಗಿ ಅದು ಚಿರಸ್ಮರಣೀಯವಾಗಿ ಉಳಿದ್ಬಿಟ್ಟಿದೆ ಅವತ್ತಿನ ಆ ಪೀಳಿಗೆನೇ ಬೇರೆ ಇತ್ತು ಅಂತ ಸೊಗಸಾದ ಮಾತುಗಳನ್ನು ಕೇಳಿ ಎಷ್ಟೋ ವರ್ಷಗಳಾಗಿಬಿಟ್ಟಿದೆ ಯಾಕಂದ್ರೆ ಪ್ರತಿಯೊಂದು ಸಂಸತ್ ಅಧಿವೇಶನ ಬಹಿಷ್ಕಾರ ಆಗ್ತಾ ಇದೆ ಭಾಷಣಗಳ ಅವಕಾಶಗಳ ವಿಚಾರ ಮಂಡನೆಗಳಿಗೆ ಅವಕಾಶ ಇಲ್ಲ ಹೊಸ ವಿಚಾರಧಾರೆಗಳ ಅರಳಲಿಕ್ಕೆ ಅವಕಾಶ ಇಲ್ಲದಂಗೆ ಮಾಡಿಬಿಟ್ಟಿದಾರಲ್ಲ ಬಹುಶಃ ಕಾಂಗ್ರೆಸ್ನವ್ರ ಮನಸ್ಸಲ್ಲಿ ಇರಬೇಕು ಅಂದರೆ ಈ ಸಂಸತ್ತು
ನಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಅನರ್ಹಗೊಳಿಸ್ಬಿಟ್ಟಿದೆ ಈ ಸಂಸತ್ ನಾವು ಯಾರು ಹೋಗಿ ಕೊಡುದು ಅಂತ. ಸದ್ಯ ಇವರೆಲ್ಲ ಸಾಮೂಹಿಕ ರಾಜೀನಾಮೆ ಕೊಡಲಿಲ್ಲ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ಕೊಂಡೇನೆ. ಹೆಂಗೂ ಒಂದು ವರ್ಷ ಆಯ್ತು ಅವಧಿ, ಇನ್ನೇನು ಕೊಟ್ಬಿಡೋದಾಗಿತ್ತು. 52 ಜನ ಎಲ್ಲರೂ ಸೇರಿ ಕೊಡಲಿಲ್ಲ ಅವರು ಅವರು ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸಲಿಕ್ಕೆ. ಯಾಕಂದರೆ ಗುಲಾಂ ನಬಿ ಆಜಾದ್ ಅವರು ಪಕ್ಷ ಬಿಟ್ಟು ಹೋದಾಗ ಏನು ಹೇಳಿದರು, ಯಾವತ್ತಿವರು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಸುಗ್ರೀವಾಜ್ಞೆ ಹರಿದಾಕಿದ್ರು ಆವತ್ತೇನೆ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲ ಅನ್ನೋ ಸಂವಿಧಾನಕ ಸಂಸ್ಥೆಗಳನ್ನು ಅವಮಾನಗೊಳಿಸ್ಬಿಟ್ರು. ಅದು ಅತ್ಯಂತ ನಾಚಿಕ್ಗೇಡಿನ ಸಂದರ್ಭ ಅಂತಂದು ಹೇಳಿದ್ರಲ್ಲ, ಅದು ಎಲ್ಲ ಭಾರತೀಯರ ಭಾವನೆಯಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಂಬಿಟ್ಟಿದೆ. ಆದರೂ ಕಾಂಗ್ರೆಸ್ ಇವತ್ತಿಗೂ ಅರ್ಥ ಮಾಡ್ಕೊಳ್ತಿಲ್ಲ. ಪದವಿ ಖರ್ಗೆ ಅವ್ರಿಗೆ ಪವರು ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಅನ್ನೋ ವ್ಯವಸ್ಥೆ ಮತ್ತೆ ಮುಂದುವರೆದ್ಬಿಟ್ಟಿದೆ. ಅವತ್ತಷ್ಟು ಪದವಿ ಪ್ರಧಾನಮಂತ್ರಿಗೆ ಪವರ್ ಸೋನಿಯಾ ಗಾಂಧಿಗೆ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಬಂದ್ಬಿಟ್ರು. ಕಾಂಗ್ರೆಸ್ಸು ಆ ಮನಸ್ಥಿತಿಯಿಂದ ಆ ರಾಜಕೀಯ ಸಂಸ್ಕೃತಿ ಹೊರಗೆ ಬಂದಾಗ ಅಲ್ಲೂ ಕೂಡ ಒಂದು ಪ್ರಜಾತಂತ್ರದ ಒಂದು ತಂಗಾಳಿ ಅಲ್ಲಿ ಓಡಾಡಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಬಹುಶಃ ಈ ಸಾರಿ ಕರ್ನಾಟಕದ ಮಂತ್ರಿಮಂಡಲ ರಚನೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಸಾಕಷ್ಟು ಇಂಟರ್ನಲ್ ಡೆಮಾಕ್ರಸಿ ಇತ್ತು ಕಾಂಗ್ರೆಸ್, ಅಷ್ಟರ ಮಟ್ಟಿಗೆ ಅದು ಸ್ವಾಗತಾರ್ಹವಾಗಿತ್ತು. ಆ ಇಡೀ ಪ್ರಕ್ರಿಯೆ ಬಹಳ ಜೋರಾಗೇ ನಡೀತು. ನಟರಾಜ್ ಗೌಡ್ರೆ, 2024ಕ್ಕೆ ಏನಾಗುತ್ತೋ ಅದು ನಾವು ಯಾರನ್ನು ಇವಾಗಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಎಲ್ಲ ಪಕ್ಷಗಳು ಮೋದಿ ವಿರುದ್ಧದ ಪಕ್ಷಗಳೆಲ್ಲವೂ ಒಟ್ಟಾಗ್ತಾವ, ಅವ್ರು ಹೇಳ್ತಾ ಇರೋ ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗುತ್ತಾ, ನಿತೀಶ್ ಕುಮಾರ್ ವರ್ಕೌಟ್ ಅವ್ರ ತಂತ್ರಗಾರಿಕೆ ವರ್ಕ್ ಆಗುತ್ತಾ ಅಂತ. ಆದರೆ ಅದರ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ವಿರೋಧಿಸ್ತಾ, ಎಲ್ಲದರ ವಿರುದ್ಧ ಮೋದಿ ಇದ್ದಾರೆ ಅಂದ್ರೆ ಅಲ್ಲೊಂದು ವಿರೋಧ ಇರಲೇಬೇಕು ಅನ್ನೋ ಮನಸ್ಥಿತಿಯಿಂದ ಒಂಚೂರು ಹೊರಗೆ ಬರಬೇಕು ಅಂತ ಅನ್ಸುತ್ತೆ. ಎಂಡ್ ಆಫ್ ದಿ ಡೇ ಜನ ನೋಡ್ತಾ ಇರ್ತಾರೆ, ಸರ್ ಈ ಸಂಸತ್ ಭವನ ನಿಮ್ಮದು ಹೌದು, ನನ್ನದೂ ಹೌದು, ರೋಡಲ್ಲಿ ಹೋಗ್ತಾ ಇರೋ ಪ್ರತಿಯೊಬ್ಬ ಭಾರತೀಯನದು ಹೌದು, ಯಾರು ಟ್ಯಾಕ್ಸ್ ಕಟ್ತಿದ್ದಾನೋ ಅವಂದು ಹೌದು, ಪ್ರತಿಯೊಬ್ಬ ಜನಪ್ರತಿನಿಧಿಯದ್ದು ಹೌದು, ಅಲ್ಲಿ ಕೂತು ಇಡೀ ದೇಶವನ್ನು ನಡೆಸೋ ನಿರ್ಧಾರಗಳನ್ನು ತಗೊಳ್ತಾರೆ. ನಾನು ಹೇಳೋದು ರಾಜಕೀಯ ಇರಬೇಕು ಸರ್, ಚುನಾವಣೆ ಗೆಲ್ಲಬೇಕು ಗೆಲ್ಲಬೇಕು ಅಂತಲೇ ಎಲ್ಲ ಪಕ್ಷಗಳು ನಿಂತ್ಕೊಂಡು ಹೋರಾಟ ಮಾಡ್ತಿರ್ತವೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಆ ರಾಜಕೀಯವನ್ನು ಪಕ್ಕಕ್ಕಿಟ್ಟು ನಿಜವಾದ ರಾಜಕೀಯನ ಅಲ್ಲಿ ಮಾಡಬೇಕಾಗುತ್ತೆ. ಅದನ್ನು ಆಡಳಿತ ಪಕ್ಷ ಅದನ್ನು ಮನಗಾಣಬೇಕು. ಅದನ್ನು ವಿರೋಧಿಸಿದ್ದು ಆಚೆ ಇದ್ದು ವಿರೋಧಿಸಿರೋದೇ ಸರಿಯಾಗಿದೆ. ಯಾಕಂದರೆ ನೋಡಿ, ಇವಾಗ ಇಂತಹ ಒಂದು ಸಂಭ್ರಮ, ಒಂದು ಆಚರಣೆ, ಒಂದು ಪರಂಪರೆ, ಅಲ್ಲಿ ಏನು ಸಾಂಪ್ರದಾಯಿಕ ಕೆಲಸಗಳು ನಡೀತಾ ಇದೆ, ಆಮೇಲೆ ಉದ್ಘಾಟನೆ ಆಗ್ತಾ ಇದೆ, ಅದರೊಳಗೆ ಎಲ್ಲರನ್ನು ಆಹ್ವಾನ ಮಾಡಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ಪ್ರಧಾನಮಂತ್ರಿಗಳು ಮತ್ತು ಸರ್ಕಾರ ಜವಾಬ್ದಾರಿ ಆಗಿತ್ತು. ಅದನ್ನು ಅವರು ನಿರ್ವಹಣೆ ಮಾಡಿಲ್ಲ, ಒಂದು. ಎರಡನೇದು, ರಾಷ್ಟ್ರಪತಿಗಳನ್ನ ಇನ್ವೈಟ್ ಮಾಡಿದಿದ್ರೆ ನಮಗೇನು ಯಾರು ಅಬ್ಜೆಕ್ಷನ್ ಬರ್ತಾನೆ ಇರಲಿಲ್ಲ. ಸೊ ಆಯಿತು, ರಾಷ್ಟ್ರಪತಿಗಳ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿ, ಎರಡು ಸಂಸದ ಎಲ್ಲ ಸಂಸದರು ಸೇರಿಸಿ, ರಾಜ್ಯಸಭೆಯವರು ಲೋಕಸಭೆಯನ್ನು ಸೇರಿಸಿ ಒಂದು ಭಾಷಣ ಕೊಡಿಸಿ ಏನೋ ಮಾಡಿಸಿ, ಅದರಲ್ಲಿ ಏನು ತಪ್ಪು? ಅಪ್ಪಿಲ್ಲ ಒಂದು ಒಂದು ಇಲ್ಲ, ನಾವು ಅವರ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅವ್ರನ್ನ ಹಕ್ಕುಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೌರವ ಕೊಡಬಾರ್ದು, ರಾಷ್ಟ್ರಪತಿಗಳಿಗೆ ಗೌರವ ಕೊಡಬಾರ್ದು. ಒಂದು ನಿಮಿಷ. ಆಮೇಲೆ ಈಗ ರಾಹುಲ್ ಗಾಂಧಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಎಲ್ಲ ಸಂಸದರು ರಾಜೀನಾಮೆ ಕೊಡಬೇಕು ಅನ್ನೋದು, ರಾಜೀನಾಮೆ ಕೊಟ್ಟೇ ಹೋರಾಟ ಮಾಡ್ಬೇಕಂತಿಲ್ಲ, ಒಂದು ಕಾನೂನಾತ್ಮಕ ಹೋರಾಟ, ಇನ್ನೊಂದು ರಾಜಕೀಯವಾಗಿ ಹೋರಾಟವನ್ನ ನಾವು ರಸ್ತೆಯಲ್ಲಿ ಮಾಡ್ತೀವಿ. ಆಮೇಲೆ ಚುನಾವಣೆಯಲ್ಲಿ ಅದು ಜನ ತೀರ್ಮಾನ ಮಾಡ್ತಾರೆ. ಅಲ್ಲ, ಯಾವ ತಂತ್ರಗಾರಿಕೆಯನ್ನು ಇವರು ಮಾಡಿದ್ರು, ಯಾವ ಮೂರು ಮೋದಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು, ಯಾವ ನಾಲ್ಕನೇ ಮೋದಿ ಕಂಪ್ಲೇಂಟ್ ಕೊಟ್ಟ, ಯಾವ ರೀತಿ ಆಯ್ತು ಅಂತ ಇಡೀ ದೇಶ ನೋಡ್ತಾ ಇದೆ. ಅದೇನು ಇವತ್ತಿನ ಮುಚ್ಚುಮರೆದೇನಿಲ್ಲ. ಆದರೆ ಸ್ಪಷ್ಟವಾಗಿ ಏನಂದ್ರೆ, ತಾವು ಮಾಡಿದ್ದೇ ಕಾನೂನು, ತಾವು ನಡೆದೇ ದಾರಿ ಅಂತ ಏನಾದ್ರು ಬಿಜೆಪಿ ಸರ್ಕಾರ ತಿಳ್ಕೊಂಡಿದ್ರೆ ಅದನ್ನು ಜನ ಒಪ್ಪಲ್ಲ. ತಾತ್ಕಾಲಿಕವಾಗಿ ಅವ್ರಿಗೆ ಒಂದು ಮೇಲ್ಗೈ ಆಗಿದೆ. ನಿಜ, ಅವ್ರು ಏನ್ ಮಾಡಿದ್ರು ಅದು ನಡೀತಾ ಇದೆ. ಅದನ್ನ ಇಡೀ ದೇಶದಲ್ಲಿ ಮಾಧ್ಯಮಗಳು, ಎಲ್ಲ ಸರ್ಕಾರ ಸಂಸ್ಥೆಗಳು ಎಲ್ಲವನ್ನ ನಿಯಂತ್ರಣ ಅವ್ರ ಕೈಲಿ ಮಾಡ್ತಾ ಇದ್ದಾರೆ. ಆದ್ರೆ ಶಾಶ್ವತವಾಗಿ ಜನಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಜನ ಎಚ್ಚೆತ್ಕೊಂತಾರೆ. ಕರ್ನಾಟಕದಲ್ಲಿ ತೀರ್ಮಾನ ಕೊಟ್ಟಿದಾರಲ್ಲ, ಇದೇ ತೀರ್ಪು 2024ರಲ್ಲೂ ಕೊಡ್ತಾರೆ. ನೋಡಪ್ಪ, ನೀವು ಮಾಡ್ತಾ ಇರೋದಲ್ಲ. ಸಿ, ಅಭಿವೃದ್ಧಿ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ, ಅಭಿವೃದ್ಧಿ ಅನ್ನೋದು. ಆದರೆ ನೀವು ಅಧಿಕಾರದಲ್ಲಿದ್ದಾಗ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀರಿ? ನೀವು ಅಧಿಕಾರದಲ್ಲಿದ್ದಾಗ ಬೇರೆಯವ್ರನ್ನ ಹೆಂಗ್ ನಡೆಸ್ಕೊಂಡಿದ್ದೀರಿ? ನಿಮ್ಮನ್ನ ಧ್ವನಿ ಎತ್ತದಂತ ಪ್ರತಿಯೊಬ್ಬರನ್ನು, ಮಾಧ್ಯಮದವ್ರನ್ನೂ ಬಿಡಲಿಲ್ಲ, ಸೆಲೆಬ್ರಿಟಿಗಳನ್ನು ಬಿಡಲಿಲ್ಲ, ಜರ್ನಲಿಸ್ಟ್ಗಳನ್ನು ಬಿಡಲಿಲ್ಲ, ವಿರೋಧ ಪಕ್ಷದವ್ರು ಬಿಡಲಿಲ್ಲ. ಹೆಂಗೆ ನೀವು ದಮನ ಮಾಡಿದ್ರಿ ಅಂತ ಹೇಳಿ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ದಾರೆ. ಆ ತೀರ್ಪನ್ನು ಕೊಡ್ತಾರೆ. ಈ ಸೂಕ್ಷ್ಮನ ಇವರು ಅರ್ಥ ಮಾಡ್ಕೋಬೇಕು. ಇವ್ರು ಸುಮ್ಮನೆ ನಾವು ಹೇಳ್ತಾ ಇರೋದೇ ಸರಿ ಅಂತ ಹೇಳ್ಕೊಂಡು ಹೋದ್ರೆ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಒಂದು ಆಧಾರ್ ಕಾರ್ಡು, ಎಲೆಕ್ಷನ್ ಐ ಡಿ ಲಿಂಕಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದನ್ನು ಕೋರ್ಟಿಗೆ ತೊಗೊಂಡು ಹೋಗ್ತಾರೆ. ಇವ್ರ ಕಡೆಯವರೇನೆ, ಆಯ್ತಾ, ಇವರು ಹೇಳ್ಬೋದು ಥರ್ಡ್ ಪಾರ್ಟಿ ಮಾಡ್ತಾ ಇದ್ದಾರೆ, ಫೋರ್ತ್ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ. ಆದರೆ ಇವ್ರು ಮಾಡ್ತಿರೋದು ಇವರೇನೆ. ಇವನ್ನೆಲ್ಲ ಯಾಕೆ ಮಾಡಬೇಕು? ಆಮೇಲೆ ಈಗ ಪಾರ್ಲಿಮೆಂಟ್ ನೀವು ವಿರೋಧಿಸಿರ್ಲಿಲ್ವಾ? ನೋಡಿ ಸ್ವಾಮಿ, ವಿರೋಧಿಸಿದ್ರು ಬಿಜೆಪಿ ವಿರೋಧಿಸ ಅದನ್ನ ಒಪ್ಕೊಂಡು ಆಮೇಲೆ ಹೌದು. ಅಲ್ಲ, ಒಂದ್ ನಿಮಿಷ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸಭೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ, ಕೆಲವೊಂದು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ವಿರೋಧಿಸಿದ್ರು ಅದು ಸರಿ ಅಂದಾಗ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿಲ್ವಾ? ವೆರಿ ಇಂಪಾರ್ಟೆಂಟ್, ವೆರಿ. ಅಲ್ಲ, ಅಧಿಕಾರ
ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸಭೆ ನೀತಿ ಆಯೋಗದ ಬಗ್ಗೆ ಹೇಳ್ತಾ ಇದ್ರಿ, ನನಗೆ ನೆನಪಿದೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗ್ಕಿಂತ ಮುಂಚಿನ ದಿನ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಬಂದು ವಿಪಕ್ಷಗಳ ಮುಖ್ಯಮಂತ್ರಿಗಳ ಒಂದು ಸಭೆಯನ್ನು ಕರೆದು ನಾವು ಬಹಿಷ್ಕಾರ ಹಾಕ್ಬೇಕ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಹೌದು, ಜಿ ಎಸ್ ಟಿ ಬಗ್ಗೆ ಎರಡೂ ಸದನಗಳಲ್ಲಿ ಸುಷ್ಮಾ ಸ್ವರಾಜ್ ಅರುಣ್ ಜೇಟ್ಲಿ ಏನ್ ಮಾತನಾಡಿದ್ರು ಜಿ ಎಸ್ ಟಿ ಇದ್ದಾಗ? ನೋಡಿ ನೀವೇ ಹೇಳಿದ್ರಿ ಆಯ್ತಾ, ಪ್ರಜಾಪ್ರಭುತ್ವದಲ್ಲಿ ಅಲ್ಲ ನನಗೆ ಅನ್ಸುತ್ತೆ ಕೋರ್ಟಿಗೆ ಹೋಗ್ಬೇಡಿ ಅಂತಕ್ಕಂಥದ್ದನ್ನ ಹೇಳೋದು ಪ್ರಜಾಪ್ರಭುತ್ವದಲ್ಲ ಹೋಗ್ಬೋದು. ಅಲ್ಲ ಆಧಾರ್ ಈಗ ಲಿಂಕ್ ಅದನ್ನ ಅದೇ ಪಾಯಿಂಟ್ ನಾನು ಹೇಳ್ತಿರೋದು. ಈಗ ನಾವು ವಿರೋಧ ಮಾಡೋದು ಸತನ್ ಈ ಪರಂಪರೆಯಲ್ಲಿ ನೀವು ಇದ್ದೀರಿ ಅವರು ಸರಿ ವಿರೋಧ ನಾಟೋರೆ ಹಂಗಂದ್ರೆ ಇದು ಅಧಿಕಾರದಲ್ಲಿ ಇರೋರಿಗೆ ಎಲ್ಲದಕ್ಕೂ ಸಹಿ ಅನ್ಕೊಂಡು ಸಲ್ಯೂಟ್ ಹೊಡ್ಕೊಂಡು ಅಲ್ಲ, ನಾನು ಹೇಳ್ತಾರದು ಇಷ್ಟೇ ಇಷ್ಟೇ. ಈಗ ಅದು ಈಗ ಜಿ ಎಸ್ ಟಿ ವಿರೋಧ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದನ್ನ ಕೋರ್ಟ್ಗೆ ಹೋಗೋದು ಅಥವಾ ಜಿ ಎಸ್ ಟಿ ಮೀಟಿಂಗ್ಸ್ ಗೆ ಬರ್ದಿರ ಬೇಯಿಸ್ಕರ ಸರಿ, ಆದ್ರೆ ಅದರಿಂದ ಡಿಲೇ ಕೋರ್ಟ್ಗೆ ಹೋಗ್ಬೇಡಿ ಅಂತಲ್ಲ, ಸುಮ್ನೆ ಹುರುಳಿಲ್ದಿರೋದಕ್ಕೆಲ್ಲ ಕೋರ್ಟ್ಗೆ ಹೋಗಿ ಡಿಲೇ ಮಾಡಿಸಿ ಸರ್ ಜನಕ್ಕೆ ತಲುಪಬೇಕಾಗಿರೋ ಅಲ್ವಲ್ಲ. ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಈ ಮಾತನ್ನ ಒಪ್ಪಲ್ಲ. ಸುಪ್ರೀಂ ಕೋರ್ಟ್ ವರೆಗೆ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಡತಕ್ಕಂತ ಅಧಿಕಾರ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿದೆ, ಪ್ರತಿಯೊಂದು ರಾಜಕೀಯ ಪಕ್ಷ. ಸುಬ್ರಹ್ಮಣ್ಯ ಸ್ವಾಮಿ ಕೋರ್ಟ್ ಹೋಗಿ ಕಾಂಗ್ರೆಸ್ ತೊಂದರೆ ಕೊಟ್ಟಿಲ್ಲ ಹೇಳಿ ನೋಡೋಣ. ಕಾಂಗ್ರೆಸ್ ಎಷ್ಟೆಷ್ಟು ಎಷ್ಟೆಷ್ಟು ಕಾನೂನುಗಳಲ್ಲಿ ಸುಪ್ರೀಂ ಕೋರ್ಟ್ ಬಹಿಷ್ಕಾರ ಹಾಕಬಾರ್ದಿತ್ತು, ಆ ಮಾತಿಗೆ ಸಹಮತ ಇದೆ. ಕಾಂಗ್ರೆಸ್ ಬಹಿಷ್ಕಾರ ಹಾಕಬಾರ್ದು, ಆದರೆ ಈ ಬಹಿಷ್ಕಾರದ ಸಂಪ್ರದಾಯ ಕಾಂಗ್ರೆಸ್ ಏನು ಆರಂಭಿಸಿದ್ದಲ್ಲ, ನೀವು ಕೂಡ ಅನೇಕ ಬಹಿಷ್ಕಾರಗಳನ್ನು ವಿಪಕ್ಷದಲ್ಲಿದ್ದಾಗ ಹಾಕಿದ್ದೀರಿ. ಸಮಸ್ಯೆ ಏನಾಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಕಾಲದವರೆಗೆ ಒಂದು ಕನ್ಸೆನ್ಸಸ್ ಬಿಲ್ಡಿಂಗ್ ಈ ದೇಶದಲ್ಲಿ ನಡೀತಾ ಇತ್ತು. ಹಾಗಾದ್ರೆ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗೆ ನೀವ್ಯಾಕೆ ಕೋರ್ಟ್ಗೆ ಹೋಗಿದ್ದು? ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮೋದಿ ಅವರು ಇಂತ ಶಬ್ದಗಳನ್ನು ಯೂಸ್ ಮಾಡಲ್ವಾ? ಇದಕ್ಕಿಂತ ಅರಿತವಾದ ಶಬ್ದಗಳು ಇಲ್ಲಿ ಡಿಲೇಸ್ ಎಷ್ಟಾಗ್ತದೆ ಹೇಳಿ. ಈಗ ಇವರು ಮಾಡ್ತಾರೋ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ನಿಲ್ಸಿ ನಿಲ್ಸಿ ಮಾಡ್ತಾರಲ್ಲ, ಅದರಿಂದ ಡಿಲೇಸ್ ಎಷ್ಟಾಗ್ತದೆ? ನಾನು ಹೇಳ್ತಿರೋದಲ್ಲ ಅದನ್ನೇ ಪಾರ್ಲಿಮೆಂಟರಿ ಡಿಸ್ಕಷನ್ಸ್ ಇಟ್ಕೋಬಹುದಲ್ಲ, ಯಾಕೆ ಮಾಡಲ್ಲ, ಯಾಕೆ ಒಳಗಡೆ ಬರಲ್ಲ? ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋ ಪ್ರವೃತ್ತಿ ಇದೆಯಾ? ಕೇಳಿಸ್ಕೊಳ್ಳುತ್ತೆ ಸ್ವಾಮಿ, ಪಾರ್ಲಿಮೆಂಟ್ ಅಲ್ಲಿ ಕೇಳಿಸ್ಕೊಳ್ಳಲ್ಲ. ಪಾರ್ಲಿಮೆಂಟ್ ಅಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಆಯ್ತಾ, ಯಾವ್ದು ರೆಕಾರ್ಡ್ಸ್ ಅನ್ನ ಓದ್ಬಹುದು, ಟಿವಿ ನಲ್ಲೂ ವ್ಯೂ ಮಾಡ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಇವತ್ತು ಮೋದಿ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ 100 ಕೋಟಿ ಕೊಟ್ಟು ಸೋಲ್ಸ್ ಅಂತ ಮನಸ್ಥಿತಿಗೆ ನೀವು ಬಂದಿದ್ದೀರಿ. ಕಾಲದಲ್ಲಿ ಲೋಹಿ ಅವರು ಸೋತಾಗ ಲೋಹಿ ಅವರು ಇಲ್ದೆ ಇರೋಂತ ಇದು ಸಂಸತ್ತು, ಸಂಸತ್ತೆ ಅಲ್ಲ, ಲೋಹಿ ಅವರು ಪುನರಾರ್ಕೆ ಆಗಿ ಈ ಸಂಸತ್ತಿಗೆ ಬಂದು ಅಕಸ್ಮಾತ್ ಮೋದಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳ್ಬಿಡ್ಲಿ, ಅಥವಾ ಗುಲಾಂ ನಬಿ ಆಜಾದ್ ಬಗ್ಗೆ ಅಂತ ಒಳ್ಳೆ ಮಾತು ಹೇಳ್ಬಿಡ್ಲಿ, ಮಾರನೇ ದಿವಸ ಅವ್ರು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಾರೆ ಎಐಸಿಸಿ ಹೈಕಮಾಂಡ್ ದೃಷ್ಟಿಯಲ್ಲಿ. ಅದ್ರ ಬದಲು ಮೋದಿ ಅವ್ರು ಬೈದ್ರು ಚೆನ್ನಾಗಿರುತ್ತೆ. ಒಳ್ಳೆ ಮಾತು ಹೇಳಿದ್ರು, ಕನ್ಸೆನ್ಸಸ್ ಪಾಲಿಟಿಕ್ಸ್ ವೆರಿ ಇಂಪಾರ್ಟೆಂಟ್. ಅದು ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಇಲ್ಲ, ಪ್ರಾದೇಶಿಕ ಪಕ್ಷ. ರಾಷ್ಟ್ರಕ್ಕೆ ಬೇಕಾಗಿರೋ ವಿಷಯಗಳಲ್ಲಿ ಬಿಜೆಪಿ ಯಾವಾಗ್ಲೂ ಕನ್ಸೆನ್ಸಸ್ ಒಪ್ಕೊಂಡಿದೆ, ಆಮೇಲೆ ಅಕಸ್ಮಾತ್ ಹಳೆಯದ ಮಿಸ್ಟೇಕ್ ಇದೆ ಅದನ್ನ ಸರಿ ಮಾಡ್ಕೊಂಡು ಹೋಗಿದೆ. ಇಲ್ಲ ವಿರೋಧ ಪಕ್ಷಗಳು, ನೀವು ವಿರೋಧ ಪಕ್ಷಗಳನ್ನ ಟ್ರೀಟ್ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷಗಳನ್ನ ಕರೆಕ್ಟ್ ನಿಮಗೆ ಅನ್ನಿಸ್ತದೆ? ಒಂದ್ ಹೇಳ್ತೀನಿ ಕೇಳಿ, ದಯವಿಟ್ಟು ಆ ಮನೋಭಾವದಲ್ಲಿ ಬಿಜೆಪಿ ಈ ದೇಶದಲ್ಲಿ ಇಲ್ಲ. ಮೋದಿಯವರು ಅವರ ಆಡಳಿತ ವೈಖರಿ ಬಗ್ಗೆ ನಮ್ದೇನು ತಕರಾರಿಲ್ಲ, ಆದರೆ ನಿಮ್ಮ ಮನಸ್ಥಿತಿ ಎಲ್ಲಿಗೆ ತಲುಪಿದೆ ಅಂದರೆ ಈ ದೇಶದಲ್ಲಿ ವಿರೋಧ ಪಕ್ಷ ಇರಬಾರ್ದು, ವಿರೋಧ ಪಕ್ಷ ನಾಯಕರುಗಳಿರಬಾರ್ದು, ಮೋದಿನ ಪ್ರಶ್ನೆ ಮಾಡೋರು ಇರಬಾರ್ದು ಅನ್ನೋ ಮನಸ್ಥಿತಿಗೆ ಈಗಾಗಲೇ ನೀವು ತಲುಪಿದ್ದೀರಿ. ಒಂದು ನಿಮಿಷ, ಇಡೀ ದೇಶದಲ್ಲಿ ಇದಕ್ಕೆ ಉತ್ತರವಾಗಿ ಎಲ್ಲ ರಾಜ್ಯಗಳಲ್ಲಿ ನೀವು ಆ ಪ್ರತಿಫಲ ಉಣ್ತಾ ಇದ್ದೀರಾ? ದಯವಿಟ್ಟು ಈ ಮನಸ್ಥಿತಿಯಿಂದ ನೀವು ಆಚೆ ಬರಲೇಬೇಕು. ನೀವು ಇನ್ನೂ ಖರ್ಗೆ ಮಾತಾಡ್ತಾರೆ ಖರ್ಗೆ ಸೋಲ್ಸನ, ದೇವೇಗೌಡರು ಮಾತಾಡ್ತಾರೆ ದೇವೇಗೌಡರು ಸೋಲ್ಸನ. ಒಂದ್ ನಿಮಿಷ, ಒಂದ್ ಸೆಕೆಂಡ್ ಕೇಳ್ಕೊಳ್ಳಿ. ಎಕ್ಸಾಂಪಲ್ ಕೊಡಕ್ ಬಂದೆ, ಲೋಹಿ ಅವ್ರು ಸೋತಾಗ ನೆಹರು ಆಡಿದ ಮಾತುಗಳಿದೆಯಲ್ಲ, ಅಷ್ಟು ದೊಡ್ಡತನ ಅಷ್ಟು ಹೃದಯ ವೈಶಾಲ್ಯತನ ನೀವು ನಡೆಸಬೇಕು. ಒಂದು ವೋಟಿಂಗ್ ಮೆಷಿನ್ ಕೂಡ ತಗೊಂಡು ಹೋಗ್ತಾರೆ ಇವರು ಎಲ್ಲದಕ್ಕೂ ಕೋರ್ಟ್ಗೆ. ಅದಕ್ಕೆ ಎಲ್ಲದನ್ನು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.